ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಸಾಂಬಾರು ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಈರುಳ್ಳಿ, ಖಾರದ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಇಲ್ಲಿ ಮೊಟ್ಟೆ ಮಸಾಲ ತೊಗೊಂಡಿದ್ದೀನಿ, ಎಣ್ಣೆ ಒಂದು 5 ಮೊಟ್ಟೆ, ರುಬ್ಕೊಳ್ಳೋಕ್ಕೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಇಲ್ಲಿ ಚಕ್ಕೆ, ಲವಂಗ, ಮೆಣಸು ಮತ್ತು ಈರುಳ್ಳಿ. ಇವಾಗ ಇದನ್ನು ರುಬ್ಕೊಳ್ಳೋಣ ಎಲ್ಲನೂ. ನೋಡಿ, ಇದರಲ್ಲಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ರುಬ್ತೀನಿ, ಈ ಥರ ರುಬ್ಬಬೇಕು. ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರ್ತೈತೆ. ಇವಾಗ ಒಲೆ ಮೇಲೆ ಕಡಾಯಿ ಇಟ್ಕೊಂಡು ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಾ ಇದೆ, ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಬೇಕಾದರೆ ನೀವು ಜಾಸ್ತಿನೇ ಹಾಕ್ಕೋಬೋದು. ನೋಡಿ, ಈ ಥರ ಫ್ರೈ ಆಗಬೇಕು. ಇದಕ್ಕೆ ಇವಾಗ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಸಬ್ಸ್ಕ್ರೈಬ್ ಆದವ್ರಿಗೆಲ್ಲರಿಗೂ ಧನ್ಯವಾದಗಳು. ನೋಡಿ, ನೀವು ಈ ಥರ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರ್ತೈತೆ ನಮ್ಮ ಸ್ಟೈಲಲ್ಲಿ. ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಇದನ್ನು ನಾವು ಮುಂಚೆ ಹುರಿದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗ ಅರಶಿನ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇವಾಗ ಮೊಟ್ಟೆ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು, 1 ಸ್ಪೂನು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ನೋಡಿದ್ರಲ್ವಾ, ಈ ಥರ ಮಿಕ್ಸ್ ಮಾಡಬೇಕು. ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ. ಅದೇ ಜಾರಲ್ಲೇ ನೀರು ಇಟ್ಕೊಂಡಿದ್ದೀನಿ ನಾನು, ಅದರಲ್ಲಿ ಇನ್ನೂ ಮಸಾಲೆ ಇರುತ್ತಂತ. ನೀರು ನಿಮಗೆಷ್ಟು ಬೇಕು ಅದಕ್ಕೆ ನೀರು ಹಾಕ್ಕೊಳ್ಳಿ. ರೊಟ್ಟಿಗೆ ಚಪಾತಿ ಬೇಕಾದರೆ ಸ್ವಲ್ಪ ಗಟ್ಟಿನೇ ಇರಲಿ, ಮುದ್ದೆಗೆ ಅನ್ನಕ್ಕೆ ಬೇಕಾದರೆ ಸ್ವಲ್ಪ ತಿಳಿಯಾಗೇ ಇರಲಿ. ನಾನು ಎಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಬಿತ್ತಕ್ಕೊಳ್ಳಿ ಉಪ್ಪು. ಇದನ್ನಿವಾಗ ಒಂದು ಕುದಿ ಬರೋವರೆಗೂ ಮುಚ್ಚಿಡೋಣ. ನೋಡಿ, ಕುದಿತಾ ಇದೆ. ಇದಕ್ಕೆ ಇವಾಗ ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. ಒಂದು 5 ಮೊಟ್ಟೆ ತೊಗೊಂಡಿದ್ದೀನಲ್ಲ, ಈ ಥರ ಒಡೆದ್ಬಿಟ್ಟು. ನೋಡಿ, ಈ ಥರ ಹಾಕ್ಕೋಬೇಕು. ಮೊಟ್ಟೆನೂ ಸಸ್ಯಾಹಾರಿ ತಿನ್ನಿ, ಎಲ್ಲರೂ ತಿನ್ನಿ, ಏನೂ ಆಗಲ್ಲ. ಈ ಥರ ನೀವು ಕೂಡ ಒಂದು ಟ್ರೈ ಮಾಡಿ ನೋಡ್ರಿ, ತುಂಬ ಟೇಸ್ಟಿ ಆಗಿರುತ್ತೆ ಕೂಡ. ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ಮಾತ್ರ ನಾ ಮಾಡುವಂಥ ರೆಸಿಪಿಗಳು ನಿಮಗೆ ಬೇಗ ಬೇಗ ಬರ್ತಾವೆ. ನೀವು ಕೂಡ ಬೇಗ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ನಿಮಿಷ ಕುದಿಬೇಕು ಮೊಟ್ಟೆ. ನೋಡಿ, ಮೊಟ್ಟೆ ಕೂಡ ಬೆಂದಿದೆ. ನೋಡಿ, ಕಲರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ನೋಡಿ, ನಾನು ಇಷ್ಟು ತಿಳಿಯಾಗಿ ಮಾಡ್ಕೊಂಡಿದ್ದೀನಿ ಮುದ್ದೆಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.